ಕೊಡಗಿನ ಸುದ್ದಿ ಜಗತ್ತಿಗೆ ನೂತನವಾಗಿ ಪಾದಾರ್ಪಣೆ ಮಾಡುತ್ತಿರುವ ಇಂಚರ ಕೊಡಗು ಚಾನೆಲ್ ಅನ್ನು ಇದೇ ಭಾನುವಾರ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಗಣ್ಯರು ಇಂಚರ ಸುದ್ದಿವಾಹಿನಿ ಪಾದಾರ್ಪಣೆ ಮಾಡುವುದಕ್ಕೂ ಮೊದಲೇ ನೀಡಿದ ಹಲವು ಸುದ್ದಿಗಳಿಗೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಅರಮೇರಿ ಕಳಂಚೇರಿ ಮಠದ ಸ್ವಾಮೀಜಿಗಳಾದ ಶ್ರೀ 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 ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ವಿಧಾನಸಭೆ ಕ್ಷೇತ್ರದ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆಜಿ ಬೋಪಯ್ಯನವರು, ಇಂಚರ ಕೊಡಗು ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಿ ನಾಗೇಶ್, ಇಂಚರ ವಾಹಿನಿಗಳ ಸಂಸ್ಥಾಪಕರಾದ ನರಸಿಂಹಮೂರ್ತಿ, ಹೈಕೋರ್ಟ್ ಹಿರಿಯ ವಕೀಲರಾದ ಎಎಸ್ ಪೊನ್ನಣ್ಣರು, ಚಲನಚಿತ್ರ ನಟ ಭುವನ್ ಪೊನ್ನಣ್ಣ, ನಟಿ ಹರ್ಷಿಕ ಪೂಣಚ್ಚ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯೆ ಚೈತ್ರ ಬಿ ಚೇತನ್, ಹಾಗೆ ಸೇಂಟ್ ಥಾಮಸ್ ಶಾಲೆ ಗೋಣಿಕೊಪ್ಪ ಇದರ ಆಡಳಿತಾಧಿಕಾರಿಯಾದಂಥ ಶ್ರೀ ಫ್ರಾನ್ಸಿಸ್ ಚಿರಾಕಲ್ರವರು, ಹಾಗೆ ಉಲೂಮ್ ಫಾಲಿಲಾ ಶರಿಯತ್ ಕಾಲೇಜು ಕುಶಲನಗರದ ಪ್ರಾಂಶುಪಾಲರಾದ ತಮ್ಲಿಕ್ ದಾರಿಮಿ, ಬಗರ್ ಹುಕುಂಪುಕುಮ ಸಾಗುವಳಿ ಸಕ್ರಮೀಕರಣ ಸಮಿತಿ ಅಧ್ಯಕ್ಷರಾದಂಥ ಗಿರೀಶ್ ಗಣಪತಿಯವರು, ಹಾಗೆ ಬಿಜೆಪಿ ಮುಖಂಡರಾದಂಥ ಕಿಲನ್ ಗಣಪತಿ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತರಾಯ್, ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರುವಂಥ ಹಕೀಂ ಅವರು, ಹಾಗೆ ಕೊಡಗು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿ ಕೆ ಬೋಪಣ್ಣ, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಶ್ರೀ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಿ ಎನ್ ಪ್ರಕಾಶ್ ಅವರು, ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ಸೌಮ್ಯ ಬಾಲು, ರತಿ ಅಚ್ಚಪ್ಪನವರು, ಹಾಗೆ ವಿರಾಜಪೇಟೆ ತಾಲೂಕು ಬಿಜೆಪಿ ಮಂಡಲದ ಉಪಾಧ್ಯಕ್ಷರಾದ ಮಚ್ಚಮಾಡ ಎನ್ ಸುಮಂತ್, ಶ್ರೀ ಕಾವೇರಿ ಸಂಘ ಕಾವೇರಿ ಹಿಲ್ಸ್ ಬಡಾವಣೆ ಅಧ್ಯಕ್ಷರಾದಂಥ ಶಾಂತಿಯಂಡ ಮಧುಮಾಚೆಯನ್ನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ ಟೋಟಲ್ ಎಂಟು ಜನ ಇದೆ, ಎಂಟು ಜನ ಹೊರಗಡೆ ರಿಪೋರ್ಟರ್ಸ್ಗಳು.